ಹೆಸರು ಅಭಯ್, ನಾ ಇಲ್ಲಿ ಬಂದಿದ್ದು ಸುಸೈಡ್ ಮಾಡ್ಕೊಳಕ್ಕೆ. ಇಂಥ ನಿರ್ಧಾರ ಹೇಡಿಗಳು ಮಾಡ್ತಾರೆ, ಆದ್ರೆ ನಾ ಹೇಡಿ ಅಲ್ಲ. ನನ್ನ ಹೆಸರೊಳಗೆ ಧೈರ್ಯ ಐತಿ, ಆದ್ರೆ ಈಗ ಸದ್ಯಕ್ಕೆ ಅದು ನನ್ನೊಳಗಿಲ್ಲ. ನಾ ಬರೀ ಕನಸು ಕಂಡಿದ್ದೆ, ಏನಾರ ಪಡ್ಕೋಬೇಕನ್ನೋ ಕನಸು, ಆಸೆ ಪಟ್ಟಿದ್ದೆ, ಜೀವನ ಪೂರ್ತಿ ಜೊತೆ ಇರಬೇಕನ್ನೋ ಆಸೆ. ಎರಡೂ ಈಡೇರಲಿಲ್ಲ, ಈಗ ಬದುಕಬೇಕಂತೂ ಅನಿಸ್ವಲ್ದು. ಅದಕ್ಕೆ ನಾ ಅಬ್ಬ್ಯ ಈ ಸಲ ಪಾಸ್ ಅಕ್ಕಿ ಇಲ್ಲಿ. ಅಭಿ, ಈ ಸಲ ನೀ ಪಾಸ್ ಆದ್ರೆ ನಿನಗೆ ಇಂಥದ ಗಾಡಿ ಕೊಡಿಸ್ತಾರ. ಅಕಸ್ಮಾತ್ ನಾ ಫೇಲ್ ಆದ್ರೆ? ಐತಲ್ಲ, ನಿಮ್ಮಪ್ಪನ ಅಂಗಡಿ ಹೋಗಿ ನಿಲ್ಲೋದೈತಿ. ನನಗೆ ಗಾಡಿ ತಗೊಂಡ ಕಾಲೇಜ್ ಸುತ್ತಾಡೋದೈತಿ. ಅಂಗಡಿ ನೋಡ್ಕೋ, ಅದು ನೋಡ್ಕೋ ಅಂದ್ರೆ ನನ್ನ ಕೈಲೇ ಆಗಂಗಿಲ್ಲ. ಫೇಲ್ ಆದ್ರೂ ಅಲ್ಲೂ ಫೇಲ್ ಆಗ್ತೀನಿ ಅಂತ ನೀನ್ಯಾಕೋ ತಿಳ್ಕೊಂತೀಯ? ಅಂದ್ರೆ ನಿನ್ನ ಮ್ಯಾಗ ನಿನಗೆ ವಿಶ್ವಾಸ ಇಲ್ಲನ? 12-20 ಹಚ್ಚಬೇಡ, ನಾ ಮಾತ್ರ ಅಂಗಡಿ ಕಡೆ ತಲೆನೂ ಹಾಕಂಗಿಲ್ಲ. ನೀ ಅದರಾಗ ಬೆಳೆದು ದೊಡ್ಡವಾಗಿ ಮತ್ತ ಈ ನಮ್ಮನೆ ನಡ್ಯಾಕ ಅದೇ ಕಾರಣ. ಕೆಲಸ ಯಾವ್ದಾದ್ರೇನು ನಾಚ್ಕೋಬಾರ್ದೇನಪ್ಪ. ಸಾಲಿ ಕಲ್ತಿ ಅಂದು ಬಿಟ್ಟು ನಿಲ್ಲಾಕೊಲ್ಲಿಂತೇನ? ಹಂಗೆ ನಿಲ್ತು ಅಜ್ಜ. ನೀನು ಜಾಸ್ತಿ ಚಿಂತೆ ಮಾಡಕ್ ಹೋಗ್ಬೇಡನಪ್ಪ. ಆಗೋದೆಲ್ಲ ಒಳ್ಳೇದಕ್ಕ. ಹಲೋ ಸರ್, ನಿಮ್ಮ ಶೋರೂಮ್ ಎಲ್ಲಿ ಬರ್ತೈತ್ರಿ? ನಿಮ್ಮ ಹತ್ರ ಸ್ಪ್ಲೆಂಡರ್ ಬೈಕ್ ಸಿಕ್ತೈತೇನ್ರಿ? ನಿಮ್ಮ ಶೋರೂಮದ ಟೈಮಿಂಗ್ ಏನ್ರಿ? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಎಲ್ಲದಿ ಏನ್ ಮಾಡತ್ತಿ, ಯಾಕೋ ಅಲ್ಲೆತ್ತು ಅಲ್ಲಿ? ಓಕೆ, ಖುಷಿಯಾಗಿರ, ಒಳ್ಳೆ ಸುದ್ದಿ ಹೇಳಿದಾಳ. Thank you.
ಅಭಿ ರಿಸಲ್ಟ್ ಹಾ ನೋಡಕ್ ಹೋಗಿ ನೀಗೆ ಇವತ್ತಿಗೆಲ್ಲ ಮುಗೀತ ಬೈಕು ಸಿಗಂಗಿಲ್ಲ ಋಣನು ಸಿಗಂಗಿಲ್ಲ ನಾ ಅನ್ಕೊಂಡಿದ್ದೇನು ಸಿಗಂಗಿಲ್ಲ ನಾ ಬದುಕ ಕಾರಣನ ಇಲ್ಲ ನಾ ಬದುಕಬಾರ್ದು ಇಲ್ಲ ನಾ ಬದುಕಬಾರ್ದು ನಾ ಬದುಕಬಾರ್ದು ನಾ ಬದುಕಬಾರ್ದು ಅಬ್ಬೆ ಹ್ಮ್ ಫೇಲಾದಂತಲ್ಲಿ ಹ್ಮ್ ಆದ್ನಿ ಇಷ್ಟ ನೀನ್ ಹಣೆ ಬರ ಹ್ಮ್ ಇಷ್ಟ ಏನ್ ನೋಡತಿಲಿ ಏನಿಲ್ಲ ಬೆಳಿಗ್ಗೆ ಹುಟ್ಟಿ ಸಂಜೆ ಅದ್ರ ಮುಳುಗಾಕ ಸೂರ್ಯ ತಯಾರಿರ್ತಾನ ಆದ್ರೆ ಅವ ಹೆದರಂಗಿಲ್ಲ ಯಾಕಂದ್ರೆ ಅವ್ನ ಗೊತ್ತ ಅವಂಗ ಅಂತೇಳಿ ಒಂದು ನಾಳೆ ಐತಿ ಮತ್ತೊಂದು ಹುಟ್ಟೈತಿ ಇವತ್ತು ಸಂಜೆ ಸಾವಿಗೆ 100 ಕಾರಣ ಆದರೆ ನಾಳೆ ಮತ್ತೆ ಹುಟ್ಟಾಕ ಒಂದೇ ಕಾರಣ ಆ ಕಾರಣದ ಹೆಸರ ನಂಬಿಕೆ ಈ ಕೊನೆ ಅನ್ನೋದ ಹೊಸ ಆರಂಭದ ಸೂಚನೆ ಅವ ದಿನಾ ಮುಳುಗ್ತಿದ್ದ ಆದ್ರೆ ಇವತ್ತು ಮುಳುಗ್ಕೊಂತನ ದ ಎಂಡಿಂಗ್ ಈಸ್ ಆಲ್ಸೋ ಬ್ಯೂಟಿಫುಲ್ ಅಂತ ನಂಗೆ ಹೇಳ್ಕೊಟ್ಟ ಹೌದು ನಾನು ಬದುಕಬೇಕು